ಈ ದಿನ ನಾನು ಏನ್ ಡಿಸ್ಕಸ್ ಮಾಡ್ತಾ ಇದ್ದೀನಿ ಅಂದ್ರೆ ರಿವಿಷನ್ ನೀ ರಿಪ್ಲೇಸ್ಮೆಂಟ್ ಸರ್ಜರಿ ಅಂದ್ರೆ ಮೊಣಕಾಲು ಮರು ಜೋಡಣೆ ಅಂತಂದ್ರೆ ನೀ ರಿಪ್ಲೇಸ್ಮೆಂಟ್ ಸರ್ಜರಿನ ಮತ್ತೆ ಎರಡನೇ ಸರಿ ಮಾಡೋದು ಅಂದ್ರೆ ರಿವಿಷನ್ ನೀ ರಿಪ್ಲೇಸ್ಮೆಂಟ್ ಸರ್ಜರಿ ಅಂತ ಹೇಳ್ತೀವಿ ನಾವು. ಯಾವಾಗ ನಾವು ಈ ರಿವಿಷನ್ ನೀ ರಿಪ್ಲೇಸ್ಮೆಂಟ್ ಸರ್ಜರಿ ಮಾಡ್ತೀವಿ ಅಂದ್ರೆ 15-20 ವರ್ಷ ಆಗಿರುತ್ತೆ ಫಸ್ಟ್ ಟೈಮ್ ಆಪರೇಷನ್ ಆಗಿ, ಮತ್ತೆ ಅವ್ರಿಗೆ ನೋವು ಕಾಣಿಸ್ಕೊಳ್ಳುತ್ತೆ, ಮತ್ತೆ ಎಕ್ಸ್ರೇ ಮಾಡ್ತೀವಿ, ನಡೆಯುವಾಗ ಅವ್ರಿಗೆ ಕ್ಲಿಕ್ಕಿಂಗ್ ಸೌಂಡ್ ಅಂತ ಕಟ್ ಕಟ್ ಸೌಂಡ್ ಬರುತ್ತೆ ಅಂತ ಹೇಳ್ತಾರೆ. ಮತ್ತೆ ಕಾಲಿಂದು ನಾವೇನು ಈ ಬೆಂಡ್ ಆಗಿರುತ್ತೆ ಫಸ್ಟಿಗೆ ನೀ ಆಪರೇಷನ್ ಮಾಡುವಾಗ ಆಪರೇಷನ್ ಮಾಡೋಕ್ಕೆ ಮುಂಚೆ, ಹಾಗೆ ಬರ್ತಾ ಬರ್ತಾ ಒಂದು 15-20 ಅಥವಾ 25 ವರ್ಷ ಆಗುವಷ್ಟೊಳಗಡೆ ಮತ್ತೆ ಅದು ಕಾಲು ಹಿಂಗೆ ಬೋಯಿಂಗ್ ಅಂತ ಸ್ಟಾರ್ಟ್ ಆಗ್ತಾ ಇರುತ್ತೆ. ಯಾಕೆ ಅಂತಂದರೆ ಇಂಪ್ಲಾಂಟ್ಸ್ ನಾವೇನು ಹಾಕಿರ್ತೀವಿ ಅದು ಕೆಲವರಿಗೆ ಲೂಸ್ನಿಂಗ್ ಅಂತ ಆಗುತ್ತೆ. ಲೂಸ್ನಿಂಗ್ ಅಂದರೆ ಏನು? ಲೂಸ್ನಿಂಗ್ ಅಂದರೆ ಈ ನೋಡಿ, ಇದು ಇಂಪ್ಲಾಂಟು, ಇದೆ ಇಂಪ್ಲಾಂಟ್ ನೋಡಿ, ಈ ರೀತಿ ಅದನ್ನ ನಾವು ಶೇಪ್ ಮಾಡಿರ್ತೀವಿ, ಈ ರೀತಿ ಇದು ಶೇಪ್ ಇರುತ್ತೆ ಇಂಪ್ಲಾಂಟು. ಈ ಇಂಪ್ಲಾಂಟ್ ಕೆಳಗಡೆ ಮತ್ತು ಈ ಬೋನ್ ಮೇಲ್ಗಡೆ, ಇದು ಟಿಬಿಯಾ ಅಂತ ಹೇಳ್ತೀವಿ, ಇದು ಫೀಮರ್ ಅಂತ ಹೇಳ್ತೀವಿ, ಇದು ಮತ್ತು ಇದ್ರ ಕೆಳಗಡೆ ಇದು ಬೋನ್ ಮೇಲ್ಗಡೆ ನಾವು ಸಿಮೆಂಟ್ ಅಂತ ಹಾಕ್ತೀವಿ. ವೈಟ್ ಕಲರ್ ಇರುತ್ತೆ, ವೈಟ್ ಪೌಡರು, ಬೋನ್ ಸಿಮೆಂಟ್ ಅಂತ. ಈ ಬೋನ್ ಸಿಮೆಂಟಲ್ಲಿ ಇದನ್ನು ಫಿಕ್ಸ್ ಮಾಡಿರ್ತೀವಿ, ಈ ರೀತಿ ಇದನ್ನು ಫಿಕ್ಸ್ ಮಾಡಿರ್ತೀವಿ. ವರ್ಷ ಕೆಲವು ವರ್ಷ ಕಳೆದ್ಮೇಲೆ ಈ ಬೋನ್ ಸಿಮೆಂಟ್ ಮತ್ತು ಈ ಒಂದು ಬೋನ್ ಮಧ್ಯೆ ಇರೋ ಅಟ್ಯಾಚ್ಮೆಂಟು ಅದೇನು ಹಿಡ್ದಿರುತ್ತೆ ಅದು ಸ್ಲೋ ಆಗಿ ವೀಕ್ ಆಗ್ತಾ ಹೋಗುತ್ತೆ. ಡಿಪೆಂಡಿಂಗ್ ಆನ್ ಪೇಷೆಂಟಿಗೆ, ಅಂದರೆ ಆ ಒಂದು ಮನುಷ್ಯನಿಗೆ, ಅವ್ರಿಗೆ ಯಾರಿಗೆ ಬೋನ್ಸಲ್ಲಿ ಕ್ವಾಲಿಟಿ ಆಫ್ ಬೋನ್ ಅಂದರೆ ಆಸ್ಟಿಯೋಪೊರೋಸಿಸ್ ಅಂತಿರುತ್ತೆ, ಏಜ್ ಆದಂಗೆ ಆದಂಗೆ ಅವ್ರ ಬೋನ್ಸ್ ಟೊಳ್ಳಾದರೆ ಬೋನ್ಸಲ್ಲಿರೋ ಒಂದು ಶಕ್ತಿ ಇರೋವಂಥ ಕ್ಯಾಲ್ಸಿಯಂ ಅಥವಾ ವಿಟಮಿನ್ ಡಿ ಅದೇನು ಕಡಿಮೆ, ಬಾಡಿಯಲ್ಲಿ ಕಡಿಮೆ ಆಗಿ ಬೋನ್ಸ್ ವೀಕ್ ಆಗ್ತಾ ಇದ್ರೆ ಈ ಒಂದು ಸಿಮೆಂಟು ಮತ್ತು ಇಂಪ್ಲಾಂಟ್ ಮಧ್ಯೆ ಇರೋಂಥ ಕನೆಕ್ಷನ್ ಕಡಿಮೆ ಆಗ್ತಾ ಹೋಗುತ್ತೆ. ಅದಕ್ಕೆ ನಾವೇನಂತ ಹೇಳ್ತೀವಿ, ಡಿ ಬಾಂಡಿಂಗ್ ಅಂತ ಹೇಳ್ತೀವಿ. ಡಿ ಬಾಂಡಿಂಗ್ ಅಂದರೆ ಇದು ಮತ್ತು ಇದ್ರ ಮಧ್ಯೆ ಇರೋ ಬಾಂಡು ಅಥವಾ ಕನೆಕ್ಷನು ಲೂಸ್ ಆಗ್ತಾ ಹೋಗುತ್ತೆ. ಈ ಇಂಪ್ಲಾಂಟ್ಸ್ ಎಷ್ಟು ಸ್ಟ್ರಾಂಗ್ ಆಗಿ ಸ್ಟಾರ್ಟಿಂಗಲ್ಲಿ ಹಿಡ್ದಿರುತ್ತೋ ಮೊದಲು ಆಪರೇಷನ್ ಮಾಡಿದಾಗೆ, ಹಾಗೆ 15-20 ವರ್ಷ ಆದಮೇಲೆ ಕೆಲವ್ರಿಗೆ ಇನ್ನೂ ಮುಂಚೆನೇ ಆಗ್ಬೋದು, ಅದು ಕಡಿಮೆ ಆಗ್ತಾ ಹೋಗುತ್ತೆ ಅದ್ರದ್ದು ಕನೆಕ್ಷನು. ಆವಾಗ ಇದು ಲೂಸ್ ಆಗ್ತಾ ಹೋಗುತ್ತೆ. ಇಂಪ್ಲಾಂಟ್ ಲೂಸ್ ಆದರೆ ಈ ರೀತಿ ಲೂಸ್ ಆಗ್ತಾ ಹೋಗುತ್ತೆ, ನಡೆಯುವಾಗ ಮತ್ತೆ ಕಾಲು ಆ ರೀತಿ ಬೋಯಿಂಗ್ ಸ್ಟಾರ್ಟ್ ಆಗುತ್ತೆ. ಆ ಇಂಪ್ಲಾಂಟ್ ಲೂಸ್ ಆದರೆ ಏನಾಗುತ್ತೆ ಅವ್ರಿಗೆ, ನಡೆಯುವಾಗ ಪೇಯ್ನ್ ಬರೋದು, ಸೌಂಡ್ ಬರೋದು, ಇನ್ಸ್ಟೆಬಿಲಿಟಿ ಅಂದರೆ ತುಂಬ ಲೂಸ್ ಅನಿಸೋದು ನೀ ಜಾಯಿಂಟು, ಅಂದರೆ ನೀ ಜಾಯಿಂಟಲ್ಲಿರೋ ಮುಂಚೆ ಇರೋ ಸ್ಟ್ರೆಂತ್ ಕಡಿಮೆ. ಯಾಕಂತಂದರೆ ಈ ಇಂಪ್ಲಾಂಟದ್ದು ಸಿಮೆಂಟು ಲೂಸ್ ಆಗಿರುತ್ತೆ, ಮತ್ತು ಇಂಪ್ಲಾಂಟ್ ಕೆಳಗಡೆ ಇರೋಂಥ ಬೋನು ಲೈಸಿಸ್ ಅಂತ ಆಗಿರುತ್ತೆ. ಲೈಸಿಸ್ ಅಂದರೆ ಈ ಮತ್ತು ಈ ಪಾರ್ಟ್ ಮತ್ತು ಈ ಪಾರ್ಟ್ ಬೋನು, ಲೈಸಿಸ್ ಅಂದರೆ ಮೂಳೆ ಸ್ವಲ್ಪ ತಿಂದು ಹೋಗಿರೋಂಥದ್ದು, ಅಂದರೆ ಮೂಳೆಯಲ್ಲಿರೋ ಒಂದು ಸ್ಟ್ರೆಂತು ಕಡಿಮೆ ಆಗ್ತಾ ಆಗಿ ಆಗಿ ಬೋನ್ಸು ಸ್ವಲ್ಪ ಕರಗೋಗಿರೋ ಥರ ಕರಗೋಗಿರೋದ್ರಿಂದ ಆ ಜಾಗದಲ್ಲಿ ಡಿಫೆಕ್ಟ್ ಅಂತ ಕ್ರಿಯೇಟ್ ಆಗುತ್ತೆ. ಡಿಫೆಕ್ಟ್ ಅಂತ ಕ್ರಿಯೇಟ್ ಆದಾಗ ಇದೇನು ಈ ರೀತಿ ಇದೆ, ಈ ಥರ ಪ್ಲಾಟ್ಫಾರ್ಮ್ ಏನಿದೆ ನೋಡಿ, ಈ ಪ್ಲಾಟ್ಫಾರ್ಮ್ ಇದ್ರ ಮೇಲೆ ಇದು ಕ್ಲೀನಾಗಿ, ಇದು ಕ್ಲೀನಾಗಿದ್ದರೆ ಇದ್ರ ಮೇಲೆ ಇದು ಕೂತಿರುತ್ತೆ. ಈ ಪ್ಲಾಟ್ಫಾರ್ಮ್ ತಿಂದು ಹೋಗ್ತಾ ಇದ್ರೆ ಇದು ಈ ಥರ ಟಿಲ್ಟ್ ಆಗ್ತಾ ಹೋಗುತ್ತೆ, ಟಿಲ್ಟ್ ಆಗ್ತಾ ಹೋದಾಗೆ ಕಾಲು ಬೆಂಡ್ ಆಗ್ತಾ ಹೋಗುತ್ತೆ. ಸೊ ಇದು ಲೂಸ್ನಿಂಗ್ ಮತ್ತು ಲೈಟಿಕ್ ಏರಿಯಾಸ್ ಅಂತ ಫಾರ್ಮೇಷನ್ ಆಗುತ್ತೆ. ಇದಲ್ದಲೇ ಕೆಲವು ಸರಿ ಕೆಲವರಿಗೆ ಇನ್ಫೆಕ್ಷನ್ಸ್ ಅಂತ ಆಗುತ್ತೆ ಮೂಳೆಯಲ್ಲಿ. ಇನ್ಫೆಕ್ಷನ್ ಅಂದರೆ ಹೆಮಟೋಜಿನಸ್ ಇನ್ಫೆಕ್ಷನ್ ಅಂದರೆ ಬ್ಲಡ್ ಬಾರ್ನ್ ಇನ್ಫೆಕ್ಷನ್. ಎಷ್ಟೊಂದು ವರ್ಷ ಆದಮೇಲೆ ಕೆಲವರಿಗೆ ಅವರ ಬಾಡಿ ಇಮ್ಯುನಿಟಿ ಕಡಿಮೆ ಆದರೆ ಅದು ಇನ್ಫೆಕ್ಷನ್ ಅಂತ ಆಗುತ್ತೆ. ತುಂಬ ಕಡಿಮೆ ಪ್ರಮಾಣದಲ್ಲಿ ಆಗುತ್ತೆ, ಅಂದರೆ ಒಂದು 1,000 ಜನ 2,000 ಜನಕ್ಕೆ ಒಬ್ರಿಗೆ ಇಬ್ಬರಿಗೆ ಈ ಥರ ಇನ್ಫೆಕ್ಷನ್ ಅಂತ ಆಗುತ್ತೆ. ಅಂದರೆ ಲೇಟ್ ಇನ್ಫೆಕ್ಷನ್ಸ್ ಅಂದರೆ 15-20 ವರ್ಷ ಆದಮೇಲೆ ಇನ್ಫೆಕ್ಷನ್ ಆಗುತ್ತೆ, ತುಂಬ ಕಡಿಮೆ, ಇನ್ನೂ ಕಡಿಮೆ. ಸೊ ಇದೆಲ್ಲ ಕಾರಣಗಳಿಂದ ನಾವು ಏನು ಇಂಪ್ಲಾಂಟ್ ಫಸ್ಟ್ ಹಾಕಿರ್ತೀವಿ ಅದನ್ನು ನಾವು ಲೂಸ್ ಆಗಿ ಅವಾಗ ನಾವು ಅದನ್ನು ತೆಗೆದು ಹೊಸದಾಗಿ ಇಂಪ್ಲಾಂಟೇಷನ್ ಮಾಡಬೇಕಾಗುತ್ತೆ. ಅದಕ್ಕೆ ನಾವು ರಿವಿಷನ್ ನೀ ರಿಪ್ಲೇಸ್ಮೆಂಟ್ ಸರ್ಜರಿ ಅಂತ ಹೇಳ್ತೀವಿ. ಸೊ ರಿವಿಷನ್ ನೀ ರಿಪ್ಲೇಸ್ಮೆಂಟು ಮತ್ತು ಪ್ರೈಮರಿ ನೀ ರಿಪ್ಲೇಸ್ ಅಂದರೆ ಫಸ್ಟ್ ಟೈಮ್ ಮಾಡೋ ಸರ್ಜರಿಗೆ ಪ್ರೈಮರಿ ನೀ ರಿಪ್ಲೇಸ್ಮೆಂಟ್, ಎರಡನೇ ಸರಿ ಮಾಡುವಂಥ ಸರ್ಜರಿಗೆ ರಿವಿಷನ್ ನೀ ರಿಪ್ಲೇಸ್ಮೆಂಟ್. ಸೊ ಪ್ರೈಮರಿ ನೀ ರಿಪ್ಲೇಸ್ಮೆಂಟ್ಗೂ ರಿವಿಷನ್ ನೀ ರಿಪ್ಲೇಸ್ಮೆಂಟ್ಗೂ ಏನು ವ್ಯತ್ಯಾಸಗಳು ಅಂತಂದರೆ, ಮೊದಲನೇ ಸರಿ ನೀ ರಿಪ್ಲೇಸ್ಮೆಂಟ್ ಮಾಡುವಾಗ ಮೂಳೆಗಳು ಡಿಫೆಕ್ಟ್ ಇರೋದಿಲ್ಲ, ನಾರ್ಮಲ್ ಬೋನ್ ಇರುತ್ತೆ, ಅಂದರೆ ಈ ನೀ ಜಾಯಿಂಟು ಈ ಥರ ನಾರ್ಮಲ್ ಆಗಿ ಇರುತ್ತೆ, ಆದರೆ ಮೂಳೆ ಸೌದಿರುತ್ತೆ, ಅದೇ ಸೌದಿರುತ್ತೆ. ಇದನ್ನು ನಾವು ಶೇಪ್ ಆಗಿ ಮಾಡಿ, ಈ ರೀತಿ ಶೇಪ್ ಆಗಿ ಕ್ರಿಯೇಟ್ ಮಾಡಿ ನಾವು ಇಂಪ್ಲಾಂಟ್ ಹಾಕ್ತೀವಿ. ಅದೇ ನಾವು ಫಸ್ಟ್ ಇಂಪ್ಲಾಂಟ್ ಹಾಕುವಾಗ ಪ್ರೈಮರಿ ನೀ ರಿಪ್ಲೇಸ್ಮೆಂಟ್ ಇರುವಾಗ ಡಿಫೆಕ್ಟ್ಸ್ ಅನ್ನೋದು ಕಡಿಮೆ ಜನಕ್ಕೆ ಇರುತ್ತೆ, ಅಂದರೆ ಡಿಫೆಕ್ಟ್ ಇರೋದಿಲ್ಲ. ತುಂಬ ಡಿಫಾರ್ಮಿಟಿ ಅಂದರೆ ತುಂಬ ಜಾಸ್ತಿ ಲೇಟಾಗಿ ಅವರು ಆಪರೇಷನ್ ಮಾಡ್ತಾ ಇದ್ರೆ ಕೆಳಗಡೆ ಸ್ವಲ್ಪ ಮೂಳೆಗಳು ಡಿಫಾರ್ಮಿಟಿಯಿಂದ ಡೆವಲಪ್ ಆಗಿರುತ್ತೆ, ಅದು ಬಿಟ್ಟರೆ ಅಂದರೆ ಕಾಲಿಂಗ್ ಬೆಂಡ್ ಆಗಿರುತ್ತೆ, ಅದು ಬಿಟ್ಟರೆ
ಇಲ್ಲಿ ಒಳಗಡೆ ಯಾವುದೇ ಒಂದು ಮೂಳೆಯಲ್ಲಿನ ಇಲ್ಲದೆ ಇರೋಂಥ ಜಾಗ ಇರೋದಿಲ್ಲ ಫಸ್ಟ್ ಟೈಮ್ ಮಾಡಿದ್ರೆ. ಅದೇ ಎರಡನೇ ಸರಿ ಮಾಡ್ತಿರ್ಬೇಕಾದ್ರೆ ಇಲ್ಲೆಲ್ಲ ಮೂಳೆ ತಿಂದೋಗಿರೋದ್ರಿಂದ ಇಲ್ಲೆಲ್ಲ ಡಿಫೆಕ್ಟಿವ್ ಅಂತಿರುತ್ತೆ. ಡಿಫೆಕ್ಟ್ಸ್ ಅಂತಂದರೆ ಇಷ್ಟು ಕ್ಲೀನಾಗಿ ಬೋನ್ ಇರೋದಿಲ್ಲ, ಇಲ್ಲೆಲ್ಲ ಇರೆಗ್ಯುಲರ್ ಇರೆಗ್ಯುಲರ್ ಆಗಿರುತ್ತೆ, ಮೂಳೆ ಎಲ್ಲ ತಿಂದೋಗಿರುತ್ತೆ, ಇಲ್ಲೆಲ್ಲ ಪೂರ್ತಿ ಇಲ್ಲ. ಸೊ ಈ ರೀತಿ ಇಂಪ್ಲಾಂಟನ್ನು ನಾವು ಈ ಥರ ಹಾಕೋಕ್ಕೆ ಕ್ಲೀನಾಗಿ ಆಗೋದಿಲ್ಲ ಎರಡನೇ ಸರಿ. ಸೊ ಅದಕ್ಕೆ ನಾವೇನು ಮಾಡ್ತೀವಿ, ಸ್ಟೆಮ್ ಅಂತ ಹಾಕ್ತೀವಿ. ಈ ರೀತಿ ಸ್ಟೆಮ್ ಅಂತ ಒಳಗಡೆ ಹೋಗುತ್ತೆ, ಈ ರೀತಿ ಇದರೊಳಗಡೆ ಮೂಳೆ ಒಳಗಡೆಯಿಂದ ಸ್ಟೆಮ್ ಅಂತ ಹಾಕ್ತೀವಿ. ಇದಕ್ಕೆ ಈ ಥರ ಇಲ್ಲಿ ಫಿಕ್ಸ್ ಆಗಿರ್ತೀವಿ ಇಂಪ್ಲಾಂಟ್ಸ್. ಮತ್ತು ಈ ಸೇಮ್ ಇಂಪ್ಲಾಂಟ್ ಇದೇ ರೀತಿ ಇಂಪ್ಲಾಂಟು ಹಾಕೋಕ್ಕಾಗಲ್ಲ. ಇದಕ್ಕೆ ರಿವಿಷನ್ ಇಂಪ್ಲಾಂಟ್ಸ್ ಅಂತ ಬರುತ್ತೆ. ರಿವಿಷನ್ ಇಂಪ್ಲಾಂಟ್ಸ್ ಅಂದರೆ ಏನು, ಈ ಥರ ಏನಿದೆ ಇಲ್ಲಿ ನೋಡಿ, ಬಾಕ್ಸು ದೊಡ್ಡದಿರುತ್ತೆ ಈ ಬಾಕ್ಸು. ಮತ್ತು ಇಲ್ಲಿ ಇದು ಬಾಕ್ಸ್ ಅಂತ ಹೇಳ್ತೀವಿ, ಇದು ಪೋಸ್ಟ್ ಅಂತ ಹೇಳ್ತೀವಿ. ಇದು ತುಂಬ ದೊಡ್ಡದಿರುತ್ತೆ, ಅಂದರೆ ಬೋನ್ಸ್ ಇಲ್ಲದಿರೋದ್ರಿಂದ ಒಳಗಡೆಯಿಂದ ಈ ಥರ ನಾವು ಸ್ಟೆಮ್ ಅಂತ ಹಾಕ್ತೀವಿ. ಈ ಇಲ್ಲಿ ಕೆಳಗಡೆಯಿಂದನೂ ಸ್ಟೆಮ್ ಅಂತ ಹಾಕ್ತೀವಿ, ಇಲ್ಲಿಗೂ ಸ್ಟೆಮ್ ಅಂತ ಹಾಕ್ತೀವಿ ಈ ರೀತಿ. ಸೊ ಎರಡೂ ಕಡೆ ಈ ರೀತಿ ಸ್ಟೆಮ್ ಅಂತ ಬರುತ್ತೆ. ಮತ್ತು ಇಂಪ್ಲಾಂಟ್ಸ್ದು ಬಾಕ್ಸು ದೊಡ್ಡದಾಗಿರುತ್ತೆ, ಇದನ್ನು ಮತ್ತೆ ಪೋಸ್ಟ್ ಅನ್ನೋದು ದೊಡ್ಡದಾಗಿರುತ್ತೆ. ಯಾಕಂದರೆ ಇದರಲ್ಲಿ ಸ್ವಲ್ಪ ನೋಡಿ, ಇದಿಷ್ಟು ಲೂಸ್ ಇದೆಯಲ್ಲ, ಇದು ಒಳಗಡೆ ಇನ್ನೂ ದೊಡ್ಡದಾದರೆ ಸ್ಟ್ರೆಂತ್ ಜಾಸ್ತಿ, ಇಂಪ್ಲಾಂಟಲ್ಲಿ ಸ್ಟ್ರೆಂತ್ ಜಾಸ್ತಿ ಕೊಡಬೇಕು, ಅಂದರೆ ಸ್ಟೆಬಿಲಿಟಿ ಜಾಸ್ತಿ. ಇದಕ್ಕೆ ನಾವೇನಂತೀವಿ ಈ ಕ್ಲಾಸ್ ಆಫ್ ಇಂಪ್ಲಾಂಟ್ಸ್ಗೆ, ರಿವಿಷನ್ ನೀ ಇಂಪ್ಲಾಂಟ್ಸ್ ಅಥವಾ ಸೆಮಿ ಕನ್ಸ್ಟ್ರೈನ್ಡ್ ನೀ ಇಂಪ್ಲಾಂಟ್ಸ್ ಅಂತ ಹೇಳ್ತೀವಿ. ಸೊ ಈ ಇಂಪ್ಲಾಂಟ್ಸ್ ಹಾಕೋದ್ರಿಂದ ಕಾಲಿಗೆ ಈ ಲಿಗಮೆಂಟ್ಸ್ ಅಥವಾ ಏನಿರುತ್ತಲ್ಲ ಇದು ಈ ಪಕ್ಕದಲ್ಲಿರೋದು, ಈ ಲಿಗಮೆಂಟ್ಸು ಎಲ್ಲ ವೀಕ್ ಆಗಿದ್ರು ಇಂಪ್ಲಾಂಟಲ್ಲಿ ಅದೇ ಒಂದು ಸ್ಟೆಬಿಲಿಟಿ ಕೊಡೋ ಥರ ಮೆಕ್ಯಾನಿಸಮ್ ಇರುತ್ತೆ. ಸೊ ರಿವಿಷನ್ ನೀ ಇಂಪ್ಲಾಂಟ್ಸು ಪ್ರೈಮರಿ ನೀ ಇಂಪ್ಲಾಂಟ್ಸ್ಗಿಂತ ಆಲ್ಮೋಸ್ಟ್ ಡಬಲ್ ಅಥವಾ 3 ಟೈಮ್ಸ್ ಇರ್ಬೋದು. ಅದರಲ್ಲಿ ಬೇರೆ ಬೇರೆ ಕ್ಲಾಸ್ ಆಫ್ ಇಂಪ್ಲಾಂಟ್ಸ್ ಬರುತ್ತೆ. ಇನ್ನು ಸ್ಲೀವ್ ಅಂತ ಬರುತ್ತಾ ಇದೆ, ಇನ್ನು ಹಿಂಜ್ ಅಂತ ಬರುತ್ತೆ. ಅಂದರೆ ಈ ಹಿಂಜ್ ಡೋರ್ ಹಿಂಜ್ ಅಂತ ನೀವು ಎರಡು ರೀತಿ ಕನೆಕ್ಟ್ ಇರೋವಂಥದ್ದು, ಮಧ್ಯದಲ್ಲಿ ಒಂಥರ ಸ್ಕ್ರೂ ಆಗಿ ಹಿಂಜ್ ಥರ ಕನೆಕ್ಟ್ ಮಾಡೋದು. ಸೊ ಈ ಎಲ್ಲ ಇಂಪ್ಲಾಂಟ್ಸು ನಾರ್ಮಲ್ ನಾವೇನು ಇಂಪ್ಲಾಂಟೇಷನ್ ಮಾಡ್ತೀವಲ್ಲ ಈ ಇಂಪ್ಲಾಂಟಿಂಗ್ಸನ್ನು, ಕಾಸ್ಟ್ ವೈಸು ಆಲ್ಮೋಸ್ಟ್ 2-3 ಪಟ್ಟು ಜಾಸ್ತಿ ಇರುತ್ತೆ. ಮತ್ತು ಸರ್ಜಿಕಲ್ ಟೈಮು ಅಷ್ಟೇ, ಮೊದಲನೇ ಸರಿ ನೀ ರಿಪ್ಲೇಸ್ಮೆಂಟ್ ಮಾಡೋಕ್ಕೆ ನಾವು 45 ನಿಮಿಷ ತೊಗೊಂಡ್ರೆ, ರಿವಿಷನ್ ಇಂಪ್ಲಾಂಟ್ಸ್ ಮಾಡೋಕ್ಕೆ ಆಲ್ಮೋಸ್ಟ್ 2-2.5 ಗಂಟೆ ತೊಗೋತೀವಿ. ಮತ್ತು ಅದಕ್ಕೆ ಬೇರೆ ಬೇರೆ ರೀತಿ ನಾವು ಪ್ಲ್ಯಾನಿಂಗು ಬೇರೆ ಬೇರೆ ಸ್ಲೀವ್ಸು ಮತ್ತು ವೈರ್ಸ್ ಅಂತ ಹಾಕ್ತೀವಿ ಬೋನ್ಸ್ಗೆ, ಮತ್ತು ಸ್ಟೆಮ್ಸು ಮತ್ತು ವೆಡ್ಜಸ್ ಅಂತ ಹಾಕ್ತೀವಿ. ಕೆಲವು ಡಿಫೆಕ್ಟ್ ಅಂತ ಎಲ್ಲೆಲ್ಲಿ ಮೂಳೆ ಇರೋದಿಲ್ವ ಅಲ್ಲಿಗೆ ವೆಡ್ಜಸ್ ಅಂತ ಹಾಕಿ ಫಿಲ್ ಮಾಡ್ತೀವಿ. ಮೂಳೆ ಇಲ್ಲದೇ ಇರೋ ಜಾಗದಲ್ಲಿ ಇಂಪ್ಲಾಂಟ್ಸಲ್ಲಿ ಒಂದು ರೆಕ್ಟ್ಯಾಂಗಲ್ ವೆಡ್ಜ್ ಥರ ಇರುತ್ತೆ, ಅಂದರೆ ಪೀಸಸ್ಸು, ಅದನ್ನು ನಾವು ಡಿಫ್ರೆಂಟ್ ಬೇರೆ ಬೇರೆ ಸೈಜಸ್ ಇರುತ್ತೆ, 10 mm, 5 mm, ಆ ಥರ ನಾವು ಅದನ್ನು ನಾವು ಅಡ್ಜಸ್ಟ್ ಮಾಡಿ ಅಲ್ಲಿಗೆ ನಾವು ಮೂಳೆ ಇಲ್ದಿರೋ ಜಾಗಕ್ಕೆ ಫಿಲ್ ಮಾಡ್ತೀವಿ. ಅದಕ್ಕೆ ನಾವು ಸ್ವಲ್ಪ ಟೆಕ್ನಿಕಲಿ ಡಿಮ್ಯಾಂಡಿಂಗ್ ಮತ್ತು ಕಾಂಪ್ಲೆಕ್ಸ್ ಸರ್ಜರಿ ಇರುತ್ತೆ ಇದು. ಯಾಕಂದರೆ ಆಲ್ರೆಡಿ ಒಂದು ಸರಿ ಸರ್ಜರಿ ಮಾಡಿ ಅದು ಆಗಿ ಅದು ಫೇಲ್ಯೂರ್ ಆಗಿ, ಅಂದರೆ 15-20 ವರ್ಷ ಅದ್ರದ್ದು ಲೈಫ್ ಆಗಿ ಮತ್ತೆ ಮಾಡ್ತಾ ಇರ್ತೀವಿ, ಅಥವಾ ಅದು ಫೇಲ್ಯೂರ್ ಆದಮೇಲೆ ಮಾಡ್ತಾ ಇರ್ತೀವಿ. ಸೊ ಎಲ್ಲ ಯೂಶ್ವಲಿ ನಮಗೆ ಏನು ಕೇಳ್ತಾರೆ ಅಂದರೆ ರಿವಿಷನ್ ಇಂಪ್ಲಾಂಟ್ಸು ಅದು ಪ್ರೈಮರಿ ಇಂಪ್ಲಾಂಟದು ಕಾಸ್ಟ್ ಜಾಸ್ತಿನಾ ಅಂತ ಕೇಳ್ತಾರೆ, ಅಂದರೆ ಅವ್ರಿಗೆ ಪೇಷಂಟ್ಸು. ಸೊ ಡೆಫಿನೆಟ್ಲಿ ಮೊದಲನೇ ಸರಿ ಸರ್ಜರಿ ಮಾಡಿದ್ರೆ ಅದ್ರದ್ದೇನು ದುಡ್ಡು ಇಂಪ್ಲಾಂಟ್ಸ್ದೇನಿರುತ್ತೆ ಅದ್ರದ್ದು ಆಲ್ಮೋಸ್ಟ್ 3 ಪಟ್ಟು ಜಾಸ್ತಿ ಇರುತ್ತೆ, ಮತ್ತು ಸರ್ಜರಿ ಟೈಮು ಜಾಸ್ತಿ ಆಗುತ್ತೆ, ಮತ್ತು ಬ್ಲಡ್ ಲಾಸು ಸ್ವಲ್ಪ ಜಾಸ್ತಿ ಆಗ್ಬೋದು. ಆದರೆ ರಿಸಲ್ಟ್ಸ್ ವೈಸು ಚೆನ್ನಾಗಿ ಪ್ಲ್ಯಾನ್ ಮಾಡಿ ಮಾಡಿದ್ರೆ ರಿವಿಷನ್ ಸರ್ಜರಿನೂ ಆಲ್ಮೋಸ್ಟ್ ಪ್ರೈಮರಿ ಸರ್ಜರಿ ಥರನೇ ಒಳ್ಳೆ ರಿಸಲ್ಟ್ಸ್ ಬರುತ್ತೆ. ಆದರೆ ಸ್ಟಿಫ್ನೆಸ್ಸು ಸ್ವಲ್ಪ ಜನಕ್ಕಿರುತ್ತೆ, ಯಾಕಂದರೆ ಮೊದಲು ಆಪ್ರೇಷನ್ ಮಾಡಿದ್ರೆ ಎಷ್ಟು ಈಸಿಯಾಗಿ ಮೂವ್ಮೆಂಟ್ಸ್ ಆಗ್ತಾಯಿರುತ್ತೆ, ಅಷ್ಟೊಂದು ಕಂಪ್ಲೀಟ್ ರೇಂಜ್ ಆಫ್ ಮೂವ್ಮೆಂಟ್ ಅಂತ ಏನು ಹೇಳ್ತೀವಲ್ಲ ನಾವು, ಅಂದರೆ ಮಂಡಿಯ ಒಂದು ಮೂಮೆಂಟ್ಸ್, ಅಷ್ಟೊಂದು ಮಂಡಿ ರೇಂಜ್ ಆಫ್ ಮೂವ್ಮೆಂಟು ಬರದಲ್ಲೇ ಇರ್ಬೋದು. ಈ ಥರ ಫುಲ್ ಮೂಮೆಂಟ್ಸ್ ಮಾಡ್ತೀವಿ ಫಸ್ಟ್ ಟೈಮ್ ಮಾಡಿದೆ, ಎರಡನೇ ಸರಿ ಮಾಡಿದ್ರೆ ಒಂದು ಅರ್ಧ ಅಥವಾ ಮುಕ್ಕಾಲು ಬರುತ್ತೆ, ಕೆಲವ್ರು ಪೂರ್ತಿನೇ ಬರುತ್ತೆ, ಆದರೆ ತುಂಬ ಜನಕ್ಕೆ ಅರ್ಧ ಅಥವಾ ಮುಕ್ಕಾಲು, ಅಂದರೆ ಅವ್ರು ನಡೆಯೋಕ್ಕೆ ಮೆಟ್ಲು ಹತ್ತೋಕ್ಕೆಲ್ಲ ಮಾಡ್ಬೋದು, ಎಲ್ಲ ಕೆಲಸಕ್ಕೂ ಆಗುತ್ತೆ. ಆದರೆ ಕಂಪ್ಲೀಟ್ ಬೆಂಡ್ ಮಾಡೋದಕ್ಕೆ ಎರಡನೇ ಸರಿ ಆಪ್ರೇಷನ್ಗೆ ಮಾಡೋದಕ್ಕೆ ಕಷ್ಟ ಆಗ್ಬೋದು. ಮತ್ತು ಎರಡನೇ ಸರಿ ಆಪ್ರೇಷನ್ ಮಾಡ್ತಿರೋದ್ರಿಂದ ಬೇರೆ ಬೇರೆ ಎಲ್ಲ ಫ್ಯಾಕ್ಟರ್ಸು, ಅದು ಅವ್ರದ್ದು ಇನ್ಫೆಕ್ಷನ್ನು ಅಥವಾ ಅವ್ರದ್ದು ಹಾರ್ಟು ಇಶ್ಯೂಸು, ಬ್ಲಡ್ ಪ್ರೆಷರ್ ಎಲ್ಲ ಚೆಕ್ ಮಾಡಿ ಪ್ಲ್ಯಾನ್ ಮಾಡಿ ಮಾಡಬೇಕು. ಸೊ ರಿವಿಷನ್ ನೀ ರಿಪ್ಲೇಸ್ಮೆಂಟ್ ಸರ್ಜರಿ ಅಂದರೆ ಪ್ರೈಮರಿ ನೀ ರಿಪ್ಲೇಸ್ಮೆಂಟ್ ಸರ್ಜರಿ ಇದು ಎಕ್ಸ್ಟೆಂಡೆಡ್, ಅಂದರೆ ಅದರದ್ದು ಅಡ್ವಾನ್ಸ್ಡ್ ಟೈಪ್, ಅಂದರೆ ಇಂಪ್ಲಾಂಟ್ಸ್ ಎಲ್ಲ ಬೇರೆ ಬೇರೆ ಥರದ್ದು ಇರುತ್ತೆ, ಸರ್ಜರಿನೂ ಸ್ವಲ್ಪ ಕಾಂಪ್ಲೆಕ್ಸ್ ಸರ್ಜರಿ. ಮತ್ತು ಸಿಮೆಂಟ್ ಎಲ್ಲ ತೆಗಿಬೇಕು, ನಾವು ಹಾಕಿರೋ ಸಿಮೆಂಟ್ ನೋಡಿ ತೆಗೆದಾಗ ಈ ರೀತಿ ಅಂಟ್ಕೊಂಡಿರುತ್ತೆ ಸಿಮೆಂಟು, ಇದು ಫಸ್ಟ್ ಟೈಮ್ ಹಾಕಿರೋ ಇಂಪ್ಲಾಂಟ್ನ ತೆಗೆದಾಗ ಇದೆಲ್ಲ ತೆಗೆದಿರೋ ಇಂಪ್ಲಾಂಟ್ಸು, ತೆಗೆದ್ರೆ ಈ ರೀತಿ ಎಲ್ಲ ಅಂಟ್ಕೊಂಡಿರುತ್ತೆ, ಇದೆಲ್ಲ ಇದೇ ರೀತಿ ಇಲ್ಲ ಅಂಟ್ಕೊಂಡಿರೋ ಥರ ಈ ಮೂಳೆ ಮೇಲೂ ಅಂಟ್ಕೊಂಡಿರುತ್ತೆ, ಅದನ್ನೆಲ್ಲ ನಾವು ತೆಗೆದು ಫುಲ್ ಪ್ಲ್ಯಾನ್ ಮಾಡಿ
ವಾಶ್ ಮಾಡಿ ಕ್ಲೀನ್ ಮಾಡಿ ಇನ್ನೊಂದು ಸರಿ ಇಂಪ್ಲಾಂಟೇಷನ್ ಮಾಡಬೇಕು. ಅದಕ್ಕೆ ನಾವು ರಿವಿಷನ್ ನೀ ರಿಪ್ಲೇಸ್ಮೆಂಟ್ ಸರ್ಜರಿ ಅಂತ ಹೇಳ್ತೀವಿ. ಈ ಒಂದು ಇನ್ಫಾರ್ಮೇಷನಿಂದ ನಿಮಗೆ ಯಾರಿಗೆ ಈ ಥರ ಪ್ರಾಬ್ಲಮ್ ಇದೆ ಅಥವಾ ಎಷ್ಟೊಂದು ಜನಕ್ಕೆ ಈ ರೀತಿ ತೊಂದರೆ ಇರೋದ್ರಿಂದ ಅನುಕೂಲ ಆಗಿದೆ ಅಂತ ನಾನು ಅನ್ಕೋತೀನಿ. ನನ್ನ ವಿಡಿಯೋಸ್ ನಿಮ್ಗೆ ಇಷ್ಟ ಆದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋಸ್ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.